ನೀಡ್ಸ ಪಬ್ಲಿಕ್ ನ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ನಲ್ಲಿ ಪವರ್ ಬ್ಯಾಂಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಹೌದು, ಇತ್ತೀಚಿನ ದಿನಗಳಲ್ಲಿ ಸ್ಮಾರ್ಟ್ ಫೋನ್ ಹೊಂದಿದ ಪ್ರತಿಯೊಬ್ಬರ ಹತ್ರನೂ ಸಾಮಾನ್ಯವಾಗಿ ಒಂದು ಪವರ್ ಬ್ಯಾಂಕ್ ಇದ್ದೇ ಇರುತ್ತೆ. ಯಾಕಂದ್ರೆ ಪವರ್ ತುಂಬಾ ಸರಿ ಕಟ್ ಆಗ್ತಾ ಇರುತ್ತೆ, ಟ್ರಾವೆಲ್ ಮಾಡ್ತಾ ಇರ್ತೀರ ಆ ಟೈಮ್ ನಲ್ಲಿ ಮೊಬೈಲ್ ಫೋನ್ ಅನ್ನು ಚಾರ್ಜ್ ಮಾಡ್ಕೊಳ್ಳೋಕೆ ಪವರ್ ಬ್ಯಾಂಕ್ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹೌದು, ನೋಡ್ತಾ ಇದ್ರ, ನಿಮ್ಮ ಮುಂದೆ ಇವತ್ತು 5 ಪವರ್ ಬ್ಯಾಂಕ್ಸ್ ಇರುವಂತದ್ದು. ರಿಯಲ್ಮಿ ಬ್ರ್ಯಾಂಡ್ ನ ಒಂದು 2 ಪವರ್ ಬ್ಯಾಂಕ್ಸ್ ನ ಇಲ್ಲಿ ನೀವು ನೋಡ್ತಾ ಇದ್ರ. 10,000 mAh ನ ಒಂದು ರಿಯಲ್ಮಿ ಪವರ್ ಬ್ಯಾಂಕ್ಸ್ ಇದಾಗಿರುವಂತದ್ದು, ರಿಯಲ್ಮಿ ಪವರ್ ಬ್ಯಾಂಕ್ 2 ಅಂತ ಹೇಳ್ಬೋದು. ಇದರ ಜೊತೆಗೆ ಪೋರ್ಟ್ರಾನಿಕ್ಸ್ ಬ್ರ್ಯಾಂಡ್ ನ ಒಂದು 10,000 mAh ಮತ್ತು 20,000 mAh ನ ಒಂದು 2 ಪವರ್ ಬ್ಯಾಂಕ್ಸ್ ನೀವು ನೋಡ್ತಾ ಇದ್ದೀರಾ. ಈ ಒಂದು 4 ಪವರ್ ಬ್ಯಾಂಕ್ ನ ಜೊತೆಗೆ ಲೋಕಲ್ ಫಾರ್ ವೋಕಲ್ ಎನ್ನುವ ತರ HPNS ಬ್ರ್ಯಾಂಡ್ ನ ಒಂದು 20,000 mAh ನ ಒಂದು ಪವರ್ ಬ್ಯಾಂಕ್ ನೋಡ್ತಾ ಇದ್ದೀರಾ. ಹೌದು, ಒಂದು 5 ಪವರ್ ಬ್ಯಾಂಕ್ಸ್ ನ ಇವತ್ತಿನ ಎಪಿಸೋಡ್ ನಲ್ಲಿ ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆಮೇಲೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು. ಓಕೆ, ಎಲ್ಲಾ ಪವರ್ ಬ್ಯಾಂಕ್ಸ್ ನ ಒಂದೊಂದಾಗಿ ನೋಡ್ತಾ ಬರೋಣ. ಸೊ ಮೊದಲನೇದಾಗಿ ಒಂದು ರಿಯಲ್ಮಿ ಬ್ರ್ಯಾಂಡ್ ನ ಒಂದು ಪವರ್ ಬ್ಯಾಂಕ್ ಬಗ್ಗೆ ತಿಳ್ಕೊಳ್ಳೋಣ. ಇದಾದ ನಂತರ ಪೋರ್ಟ್ರಾನಿಕ್ಸ್ ಬ್ರ್ಯಾಂಡ್ ನ ಒಂದು 20,000 ಮತ್ತು 10,000 mAh ಪವರ್ ಬ್ಯಾಂಕ್ ಬಗ್ಗೆ ತಿಳ್ಕೊಳ್ಳೋಣ. ಇದಾದ ನಂತರ ಕೊನೆಯಲ್ಲಿ HPNS ಬ್ರ್ಯಾಂಡ್ ನ ಒಂದು ಪವರ್ ಬ್ಯಾಂಕ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಒಂದು ರಿಯಲ್ಮಿ ಬ್ರ್ಯಾಂಡ್ ನ ಒಂದು ಪವರ್ ಬ್ಯಾಂಕ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ನೋಡ್ತಾ ಇದ್ರ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ 10,000 mAh ರಿಯಲ್ಮಿ ಪವರ್ ಬ್ಯಾಂಕ್ 2 ಅಂತ ಮೆನ್ಷನ್ ಮಾಡಿರುವಂತದ್ದು, ಬ್ರ್ಯಾಂಡಿಂಗ್ ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಇದರ ಹಿಂದ್ಗಡೆ ಭಾಗದಲ್ಲಿ ಇದರ ಒಂದು ಎಲ್ಲಾ ಸ್ಪೆಸಿಫಿಕೇಶನ್ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಹೌದು, ಈ ಒಂದು ಪವರ್ ಬ್ಯಾಂಕ್ ನಿಂದ ನಾವು 18 ವ್ಯಾಟ್ ನ ಒಂದು ಮ್ಯಾಕ್ಸಿಮಮ್ ಔಟ್ಪುಟ್ ಅನ್ನು ನಾವು ಇಲ್ಲಿ ಪಡ್ಕೊಳ್ಬಹುದು. ಆಮೇಲೆ ಕ್ವಿಕ್ ಚಾರ್ಜ್ ಫಾರ್ ಮಲ್ಟಿ ಡಿವೈಸಸ್ ಅಂತ ಕೂಡ ಇಲ್ಲಿ ಹೇಳ್ತಾ ಇರುವಂತದ್ದು. ಟೈಪ್ ಸಿ ಮತ್ತು USB ಔಟ್ಪುಟ್ ಮೂಲಕ ನಾವು ಎಟ್ ಎ ಟೈಮ್ ಗೆ 2 ಕೇಬಲ್ ಮೂಲಕ ನಾವು 2 ಡಿವೈಸಸ್ ಅನ್ನು ನಾವು ಸೈಮಲ್ಟೇನಿಯಸ್ ಆಗಿ ನಾವು ಚಾರ್ಜ್ ಮಾಡ್ಕೊಳ್ಬಹುದು. ಇದಾದ ನಂತರ ಹೈ ಡೆನ್ಸಿಟಿ ಲಿಥಿಯಂ ಪಾಲಿಮರ್ ಬ್ಯಾಟರೀಸ್ ಅನ್ನ ಇದರಲ್ಲಿ ಉಪಯೋಗಿಸಿದೀವಿ ಅಂತ ಇವರು ಹೇಳ್ತಾ ಇದ್ದಾರೆ. ಓಕೆ, ಈಗ ಬಾಕ್ಸ್ ಅನ್ನ ಓಪನ್ ಮಾಡೋಣ. ನೋಡ್ತಾ ಇದ್ರ ಪವರ್ ಬ್ಯಾಂಕ್ ನ ಜೊತೆಗೆ ಒಂದು ಯೂಸರ್ ಮ್ಯಾನುವಲ್ ಇಲ್ಲಿ ಕೊಟ್ಟಿರುವಂತದ್ದು. ಇದಾದ ನಂತರ ಚಾರ್ಜ್ ಮಾಡಕ್ಕೆ ಒಂದು ಚಾರ್ಜಿಂಗ್ ಕೇಬಲ್ ನ ಕೊಟ್ಟಿದ್ದಾರೆ. ನೋಡ್ತಾ ಇದ್ರ ಚಾರ್ಜಿಂಗ್ ಕೇಬಲ್ USB 2, ಮೈಕ್ರೋ USB ಮತ್ತು ಟೈಪ್ ಸಿ ಕೇಬಲ್ ಇದಾಗಿರುವಂತದ್ದು. 2-in-1 ಚಾರ್ಜಿಂಗ್ ಕೇಬಲ್ ಇಲ್ಲಿ ಕೊಟ್ಟಿದ್ದಾರೆ. ನಾವು ನಮ್ಮ ಒಂದು ಟೈಪ್ ಸಿ ಮೊಬೈಲ್ ಫೋನ್ಸ್ ಗಳನ್ನ, ಆಮೇಲೆ ಮೈಕ್ರೋ USB ಹೊಂದಿರತಕ್ಕಂತಹ ಸ್ಮಾರ್ಟ್ ಫೋನ್ಸ್ ಗಳನ್ನ ಈ ಒಂದು ಕೇಬಲ್ ಮೂಲಕ ನಾವು ಚಾರ್ಜ್ ಮಾಡಬಹುದು. 2 ಕೇಬಲ್ಸ್ ಅನ್ನ ಒಂದು ಕ್ಯಾರಿ ಮಾಡತಕ್ಕಂತ ಅವಶ್ಯಕತೆನೇ ಇಲ್ಲ. 2-in-1 ಚಾರ್ಜಿಂಗ್ ಕೇಬಲ್ ಇದಾಗಿರುವಂತದ್ದು. ಸೊ ಇದನ್ನ ಬಿಟ್ಟರೆ ನೆಕ್ಸ್ಟ್ ಒಂದು ಪವರ್ ಬ್ಯಾಂಕ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ನೋಡ್ತಾ ಇದ್ರ ಪವರ್ ಬ್ಯಾಂಕ್ ನಮಗೆ ಈ ರೀತಿಯಾಗಿ ನೋಡಕ್ಕೆ ಸಿಗ್ತಾ ಇರುವಂತದ್ದು. ಓಕೆ, ಮೊದಲನೇದಾಗಿ ಈ ಒಂದು ಪವರ್ ಬ್ಯಾಂಕ್ ನ ಒಂದು ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಲುಕ್ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. 2 ಕಲರ್ ವೇರಿಯಂಟ್ ಅಲ್ಲಿ ನಮಗೆ ಒಂದು ಪವರ್ ಬ್ಯಾಂಕ್ ಸಿಗ್ತಾ ಇರುವಂತದ್ದು, ಒಂದು ಬ್ಲಾಕ್ ಮತ್ತು ಯೆಲ್ಲೋ ಕಲರ್ ನಲ್ಲಿ ಸಿಗ್ತಾ ಇದೆ. ಸೊ ಇವಾಗ ನಾನು ಬ್ಲಾಕ್ ಕಲರ್ ನ ಚೂಸ್ ಮಾಡಿರುವಂತದ್ದು. ಸೊ ಇನ್ನ ಈ ಒಂದು ಪವರ್ ಬ್ಯಾಂಕ್ ನ ಒಂದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಮೆಡಫ್ ಆಫ್ ಗುಡ್ ಪ್ಲಾಸ್ಟಿಕ್ ಅಂತಾನೆ ಹೇಳ್ಬೋದು. ಇದು ಯಾವುದೇ ಕಾರಣಕ್ಕೂ ಕೈಯಿಂದ ಸ್ಲಿಪ್ ಆಗಲ್ಲ, ಇದು ಅಷ್ಟು ನೀಟಾಗಿ ಇದನ್ನ ಡಿಸೈನ್ ಮಾಡಿದ್ದಾರೆ. ಇನ್ನ ಈ ಒಂದು ಪವರ್ ಬ್ಯಾಂಕ್ ನ ಮೇಲ್ಗಡೆ ಭಾಗದಲ್ಲಿ ರಿಯಲ್ಮಿ ಅಂತ ಒಂದು ಬ್ರ್ಯಾಂಡಿಂಗ್ ನ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಇನ್ನ ಅದು ಮತ್ತೊಂದು ಭಾಗದಲ್ಲಿ 10,000 mAh ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ರ 2 ಔಟ್ಪುಟ್ ನಮಗೆ ಇಲ್ಲಿ ಸಿಗ್ತಾ ಇರುವಂತದ್ದು. ಒಂದು USB ಔಟ್ಪುಟ್ ಇದೆ, ಮತ್ತೊಂದು ಟೈಪ್ ಸಿ ಔಟ್ಪುಟ್ ಮತ್ತು ಇನ್ಪುಟ್ ಇರುವಂತದ್ದು. ಇದ್ರ ಪಕ್ಕದಲ್ಲಿ 4 LED ಇಂಡಿಕೇಶನ್ ಲೈಟ್ ಕೊಟ್ಟಿದ್ದಾರೆ. ಇದಾದ ನಂತರ ಒಂದು ಪವರ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಜಸ್ಟ್ ನಾವು ಒಂದ್ಸಲಿ ಪವರ್ ಬಟನ್ ಪ್ರೆಸ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ಪಕ್ಕದಲ್ಲಿ LED ಲೈಟ್ಸ್ ಇಲ್ಲಿ ಆನ್ ಆಗುತ್ತೆ. ಸೊ ಈ ಒಂದು ಪವರ್ ಬ್ಯಾಂಕ್ ನ ಚಾರ್ಜ್ ಮಾಡೋಕ್ಕೆ ನಾವು ಟೈಪ್ ಸಿ ಕೇಬಲ್ ನ ಯೂಸ್ ಮಾಡಬೇಕಾಗುತ್ತೆ. ಟೈಪ್ ಸಿ ಔಟ್ಪುಟ್ ಮತ್ತು ಇನ್ಪುಟ್ ಇರುವಂತದ್ದು. ಆಮೇಲೆ ನಾವು ಈ ಒಂದು ಕೇಬಲ್ ಮೂಲಕ, USB ಕೇಬಲ್ ಮೂಲಕ ನಮ್ಮ ಒಂದು ಸ್ಮಾರ್ಟ್ ಫೋನ್ಸ್ ಗಳನ್ನು ನಾವು ಚಾರ್ಜ್ ಮಾಡ್ಕೊಳ್ಬಹುದು. ಆಮೇಲೆ 2 ಒಂದು ಪೋರ್ಟ್ ಮೂಲಕ ಸೈಮಲ್ಟೇನಿಯಸ್ಲಿ ನಮಗೆ ಇದು ಚಾರ್ಜ್ ಆಗುತ್ತೆ. ಓಕೆ, ನಾ ಈ ಪವರ್ ಬ್ಯಾಂಕ್ ನ ಒಂದು ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, 999 ರೂಪಾಯಿ ಇದು ನಿಮಗೆ ಸಿಗ್ತಾ ಇರುವಂತದ್ದು. ಲಾಸ್ಟ್ 1 ವೀಕ್ ಇಂದ ನಾನು ಇದನ್ನ ಉಪಯೋಗಿಸ್ತಾ ಇದ್ದೀನಿ. ನನ್ನ ಒಂದು ಪರ್ಸನಲ್ ಒಪಿನಿಯನ್ ಹೇಳಬೇಕು ಅಂತಂದ್ರೆ, ನಾನು 5,000 mAh ಇರತಕ್ಕಂಥ ಫೋನನ್ನು ಒಂದ್ಸರಿ ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದೆ. ನೆಕ್ಸ್ಟ್ ಮತ್ತೆ ಚಾರ್ಜ್ ಹಾಕಿದಾಗ 30-40% ಆದ ನಂತರ, ಒಂದು 38% ಆದ ನಂತರ ಇದು ಡೌನ್ ಆಯಿತು ಅಂತ ಹೇಳ್ಬೋದು. ಸೊ ಈ ಒಂದು ಪ್ರೈಸ್ಗೆ ವರ್ತ್ ಅಂತ ಹೇಳ್ಬೋದು. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಈ ಒಂದು ಪವರ್ ಬ್ಯಾಂಕ್ನ ನೀವು ಪರ್ಚೇಸ್ ಮಾಡ್ಬೋದು. ವಿಡ್ ದ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕನ್ನು ನಾನು ಕೊಟ್ಟಿರ್ತೀನಿ. ಓಕೆ, ಇದನ್ನು ಬಿಟ್ಟರೆ ನೆಕ್ಸ್ಟು ನಮ್ಮ ಮುಂದೆ ಪೋರ್ಟ್ರಾನಿಕ್ಸ್ ಬ್ರ್ಯಾಂಡ್ನ ಒಂದು 2 ಪವರ್ ಬ್ಯಾಂಕ್ಸ್ ಇರುವಂಥದ್ದು. ಒಂದು 20,000 mAh ಒಂದು ಪವರ್ ಬ್ಯಾಂಕ್ ಇದೆ, ಇನ್ನೊಂದು 10,000 mAh ಒಂದು ಪವರ್ ಬ್ಯಾಂಕ್ ಇರುವಂಥದ್ದು. 2 ಪವರ್ ಬ್ಯಾಂಕ್ನ ಒಂದು ಸ್ಪೆಸಿಫಿಕೇಶನ್ ಆಲ್ಮೋಸ್ಟ್ ಸೇಮ್ ಆಯಿತಾ, ಎಲ್ಲ ಸ್ಪೆಸಿಫಿಕೇಶನ್ ಸೇಮ್ ಇದೆ. ಜಸ್ಟ್ ಇದರಲ್ಲಿ 20,000 mAh ಇದ್ರೆ ಇದರಲ್ಲಿ 10,000 mAh ಒಂದು ಬ್ಯಾಟ್ರಿ ಕೆಪಾಸಿಟಿ ನಾವು ನೋಡ್ಬೋದು. ಸೊ ನೋಡ್ತಾ ಇದ್ರ ಮೊದಲನೇದಾಗಿ ಒಂದು ಪೋರ್ಟ್ರಾನಿಕ್ಸ್ ಬ್ರ್ಯಾಂಡ್ ಒಂದು ಇಂಡೋ 20X ಅಂತ ಹೇಳ್ತಾ ಇದ್ದಾರೆ. ಇದು 20,000 mAh ನ ಪವರ್ ಬ್ಯಾಂಕ್. ಇನ್ನೊಂದು ಪೋರ್ಟ್ರಾನಿಕ್ಸ್ ಬ್ರ್ಯಾಂಡ್ ಒಂದು ಪವರ್ ಬ್ರಿಕ್ 10 ಅಂತ ಹೇಳ್ತಾ ಇದ್ದಾರೆ. 10,000 mAh ನ ಒಂದು ಪವರ್ ಬ್ಯಾಂಕ್ ಇದಾಗಿರುವಂತದ್ದು. ಸೊ ಎರಡು ಒಂದು ಪವರ್ ಬ್ಯಾಂಕ್ ನಲ್ಲಿ ಮೈಕ್ರೋ ಪ್ಲಸ್ ಟೈಪ್ ಸಿ ಔಟ್ಪುಟ್ ನಾವು ನೋಡಬಹುದು. ಇದಾದ ನಂತರ ಕೆಳಗಡೆ ನೋಡ್ತಾ ಇದ್ರ ಸ್ಪೆಸಿಫಿಕೇಶನ್ ಆಲ್ಮೋಸ್ಟ್ ಸೇಮ್ ಇದೆ. ಇನ್ನೊಂದು ಎರಡು ಬಾಕ್ಸ್ ನ ಹಿಂದ್ಗಡೆ ಭಾಗದಲ್ಲಿ ಇದರ ಒಂದು ಎಲ್ಲಾ ಸ್ಪೆಸಿಫಿಕೇಶನ್ ಇಲ್ಲಿ ಕೊಟ್ಟಿರುವಂತದ್ದು.
ಇದಾದ ನಂತರ ಎರಡೂ ಪವರ್ ಬ್ಯಾಂಕ್ಸ್ಗಳು ಒಂದು ವರ್ಷಗಳ ಕಾಲ ಒಂದು ವಾರಂಟಿ ಕೂಡ ಇರುವಂಥದ್ದು. ಇನ್ನು ರಿಯಲ್ಮಿ ಪವರ್ ಬ್ಯಾಂಕ್ ಸಹಿತ ಒಂದು ವರ್ಷ ವಾರಂಟಿ ಇದೆ ಆಯ್ತಾ, ನಾನು ಮರ್ತೋದೆ ಅಂತ ಹೇಳೋದನ್ನ. ಸೊ ಈಗ ಒಂದು ಎರಡೂ ಪವರ್ ಬ್ಯಾಂಕ್ನ ಓಪನ್ ಮಾಡಿ ನೋಡೋಣ. ಸೊ ಮೊದಲೇದಾಗಿ ಒಂದು 20,000 mAh ಒಂದು ಪವರ್ ಬ್ಯಾಂಕ್ನ ಓಪನ್ ಮಾಡಿ ನೋಡೋದಾದರೆ ನೋಡ್ತಾ ಇದ್ರ ಈ ಒಂದು ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ನಮಗೆ ಒಂದು ಯೂಸರ್ ಮ್ಯಾನುವಲ್ ನಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಯೂಸರ್ ಮ್ಯಾನುವಲ್ ಜೊತೆಗೆ ಒಂದು ಚಾರ್ಜ್ ಮಾಡೋಕ್ಕೆ ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಓಕೆನಾ, ನೆಕ್ಸ್ಟ್ 10,000 mAh ಒಂದು ಪವರ್ ಬ್ಯಾಂಕ್ನ ಓಪನ್ ಮಾಡೋಣ. ನೋಡ್ತಾ ಇದ್ರ ಈ ಒಂದು ಬಾಕ್ಸ್ನಲ್ಲಿ ಸಹಿತ ನಮಗೆ ಒಂದು ಯೂಸರ್ ಮ್ಯಾನುವಲ್ ಇಲ್ಲಿ ಸಿಗ್ತಾ ಇರುವಂಥದ್ದು. ಇದನ್ನು ಬಿಟ್ಟರೆ ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ, ಮೈಕ್ರೋ ಎಸ್ ಬಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಸೊ ಇದನ್ನು ಹೊರತುಪಡಿಸಿದರೆ ನಮಗೆ ಪವರ್ ಬ್ಯಾಂಕ್ ನೋಡೋಕ್ಕೆ ಈ ರೀತಿಯಾಗಿ ಸಿಗ್ತಾ ಇದೆ. ಸೊ ಎರಡೂ ಪವರ್ ಬ್ಯಾಂಕ್ನಲ್ಲಿ ನಮಗೆ ಸ್ಪೆಸಿಫಿಕೇಶನ್ ಆಲ್ಮೋಸ್ಟ್ ಸೇಮ್ ಆಗಿದೆ ಅಂತಲೇ ಹೇಳ್ಬೋದು. ಜಸ್ಟ್ ನಮಗೆ ನೋಡೋಕ್ಕೆ ಲುಕ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೋಡ್ತಾ ಇದ್ರ 20,000 mAh ಪವರ್ ಬ್ಯಾಂಕ್ನಲ್ಲಿ ಮೇಲ್ಗಡೆ ಭಾಗದಲ್ಲಿ ಪೋಟೋನಿಕ್ಸ್ ಅಂತ ಒಂದು ಬ್ರ್ಯಾಂಡಿಂಗ್ ಮೆನ್ಷನ್ ಮಾಡಿದ್ದಾರೆ. ಸೊ ಇದರಲ್ಲಿ ಸಹಿತ ಒಂದು ಬ್ರ್ಯಾಂಡಿಂಗ್ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಸೊ ಈ ಪವರ್ ಬ್ಯಾಂಕ್ ಏನಿದೆ ಸ್ವಲ್ಪ ಇದು ಲೆಂತ್ ಜಾಸ್ತಿ ಇದೆ ಅಂತ ಹೇಳ್ಬೋದು. 380 g ತೂಕ ಇದೆ ಇದು 20,000 mAh ಇರೋದ್ರಿಂದ. ಸೊ ಇದು 235 g ತೂಕ ಇದೆ ಅಂತ ಹೇಳ್ಬೋದು. ಸೊ ಇದು ಲೈಟ್ ವೇಟ್ ಆಗಿದೆ ನಮಗೆ. ಸೊ ಇದನ್ನು ಹೊರತುಪಡಿಸಿದ್ರೆ ಆಲ್ಮೋಸ್ಟ್ ಡಿಸೈನ್ ಸಹಿತ ಒಂದು ಸೇಮ್ ಆಗಿದೆ ಅಂತ ಹೇಳ್ಬೋದು, ಸಿಮಿಲರ್ ಡಿಸೈನ್ ನಾವು ನೋಡ್ಬೋದು. ಆಮೇಲೆ ಒಂದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ ಮೇಡ್ ಅಪ್ ಆಫ್ ಗುಡ್ ಪ್ಲಾಸ್ಟಿಕ್ ಅಂತ ಹೇಳ್ಬೋದು. ಸೊ ಈಗ ಮೊದಲನೇದಾಗಿ ಒಂದು 20,000 mAh ಒಂದು ಪವರ್ ಬ್ಯಾಂಕ್ ಬಗ್ಗೆ ನೋಡೋದಾದರೆ ನೋಡ್ತಾ ಇದ್ರ ಮೇಲ್ಗಡೆ ಒಂದು ಬಲಗಡೆ ಭಾಗದಲ್ಲಿ ಒಂದು ಪವರ್ ಬಟನ್ ಕೊಟ್ಟಿದ್ದಾರೆ, ಅದನ್ನ ಜಸ್ಟ್ ಒಂದ್ಸರಿ ಪ್ರೆಸ್ ಮಾಡಿದ್ವಿ ಅಂತಂದರೆ ಪಕ್ಕದಲ್ಲಿ 4 LED ಇಂಡಿಕೇಶನ್ ಲೈಟ್ ಇಲ್ಲಿ ಆನ್ ಆಗುತ್ತೆ. ಮೇಲ್ಗಡೆ ಭಾಗದಲ್ಲಿ ಒಂದು 4 ಔಟ್ಪುಟ್ಸನ್ನು ನಾವು ನೋಡ್ಬೋದು. 2 USB ಔಟ್ಪುಟ್ ಇದೆ, ಒಂದು ಮೈಕ್ರೋ ಎಸ್ ಬಿ ಔಟ್ಪುಟ್ ಇದೆ, ಆಮೇಲೆ ಒಂದು ಟೈಪ್ ಸಿ USB ಟೈಪ್ ಸಿ ಔಟ್ಪುಟ್ ಇರುವಂಥದ್ದು. ಸೊ ನಾವು ಚಾರ್ಜ್ ಮಾಡೋಕ್ಕೆ ಮೈಕ್ರೋ USB ಚಾರ್ಜರನ್ನು ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಟೈಪ್ ಸಿ ಆದರೂ ಯೂಸ್ ಮಾಡ್ಕೊಂಡಿದ್ದ ಚಾರ್ಜ್ ಮಾಡ್ಬೋದು. ಸೊ ಇದರಲ್ಲಿ ಸಹಿತ ಸೇಮ್ ಇದೆ ಆಯಿತಾ. ಬಟ್ ಇದರಲ್ಲಿ ಎಡಗಡೆ ಭಾಗದಲ್ಲಿ ಒಂದು ಪವರ್ ಬಟನ್ನ ನೋಡ್ಬೋದು. ಒಂದ್ಸರಿ ಪವರ್ ಬಟನ್ನ ಪ್ರೆಸ್ ಮಾಡಿದರೆ ನೋಡ್ತಾರೆ ಇಲ್ಲಿ ಇಂಡಿಕೇಶನ್ ಲೈಟ್ ಆನ್ ಆಗುತ್ತೆ. ಇನ್ನು ಮೇಲ್ಗಡೆ ಭಾಗದಲ್ಲಿ ಸಹಿತ ಸೇಮ್ ಇದೇ ಥರನೇ ಔಟ್ಪುಟ್ಸ್ ಇಲ್ಲಿ ಇರುವಂಥದ್ದು. 2 USB ಔಟ್ಪುಟ್ ಇದೆ, ಒಂದು ಮೈಕ್ರೋ USB ಮತ್ತೊಂದು ಟೈಪ್ ಸಿ ಔಟ್ಪುಟ್ ಇರುವಂಥದ್ದು. ಸೈಮಲ್ಟೇನಿಯಸ್ಲಾಗಿ 3 ಡಿವೈಸಸ್ಗಳು ನಾವು ಚಾರ್ಜ್ ಮಾಡ್ಬೋದು. ಸೊ ಇನ್ನು ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ಸೊ ಒಂದು 20,000 mAh ಒಂದು ಪವರ್ ಬ್ಯಾಂಕ್ 1,200 rupees ಆಗುತ್ತೆ. ಸೊ ಈ ಒಂದು 10,000 mAh ಒಂದು ಪವರ್ ಬ್ಯಾಂಕ್ ಒಂದು 800 rupees ಆಗುತ್ತೆ ಅಂತ ಹೇಳ್ಬೋದು. ಸೊ ಎರಡೂ ಪವರ್ ಬ್ಯಾಂಕ್ನ ನಾನು ಲಾಸ್ಟ್ 1 weekಿಂದ ಟೆಸ್ಟ್ ಮಾಡೋಕ್ಕೆ ಅಂತ ಯೂಸ್ ಮಾಡಿದ್ದೀನಿ. ಬಟ್ ನನಗೆ ಅಂತ ಏನು ಆಸಮ್ ಆಗಿದೆ, ಸಖತ್ತಾಗಿದೆ ಅಂತ ಏನು ಅನಿಸಲಿಲ್ಲ. ನಾವು 10,000 mAh ಪವರ್ ಬ್ಯಾಂಕನ್ನ ಒಂದು ಸಾರಿ ಮಾತ್ರ 5,000 mAh ಒಂದು ಫೋನೊಂದಿಗೆ ನಾವು ಚಾರ್ಜ್ ಮಾಡ್ಬೋದು. ಇದನ್ನು ಹೊರತುಪಡಿಸಿದರೆ ಒಂದು 20,000 mAh ಪವರ್ ಬ್ಯಾಂಕ್ ನಾವು 2 times ಮಾತ್ರ ನಾವು ಚಾರ್ಜ್ ಮಾಡ್ಬೋದು. ಇದು ಅದಕ್ಕಿಂತ ಜಾಸ್ತಿ ಚಾರ್ಜಿಂಗ್ ನಾವು ಇರಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತಂದರೆ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ಕಾಸ್ಟ್ ಸಹಿತ ನನಗೆ ಈ ಒಂದು ಎರಡೂ ಪವರ್ ಬ್ಯಾಂಕ್ದು ಸ್ವಲ್ಪ ಜಾಸ್ತಿ ಇದೆ ಅಂತಲೇ ಅನ್ನಿಸ್ತು. ಸೊ ಇದನ್ನು ಹೊರತುಪಡಿಸಿದರೆ ನೆಕ್ಸ್ಟ್ ನಮ್ಮ ಹತ್ರ ಲೋಕಲ್ ಫಾರ್ ವೋಕಲ್ ಅನ್ನುವ ಥರ ಒಂದು HBNS ಬ್ರ್ಯಾಂಡ್ನ ಒಂದು ಪವರ್ ಬ್ಯಾಂಕ್ ಇರುವಂಥದ್ದು. 20,000 mAh ಒಂದು ಪವರ್ ಬ್ಯಾಂಕ್ ಇದಾಗಿರುವಂಥದ್ದು. ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಮೆಗಾ ಸೀರೀಸ್ ಪವರ್ ಬ್ಯಾಂಕ್ ಅಂತ ಮೆನ್ಷನ್ ಮಾಡಿರುವಂಥದ್ದು. ಹೌದು, ಈ ಒಂದು ಪವರ್ ಬ್ಯಾಂಕ್ನಲ್ಲಿ ಓವರ್ ಚಾರ್ಜ್ ಪ್ರೊಡಕ್ಷನ್ ಇದೆ, ಡ್ಯುವೆಲ್ ಔಟ್ಪುಟ್ ಇರುವಂಥದ್ದು, ಫ್ರೀ ಮೈಕ್ರೋ USB ಕೇಬಲ್ನ ಇದರಲ್ಲಿ ಕೊಟ್ಟಿದ್ದಾರೆ. ಹಿಂದ್ಗಡೆ ಭಾಗದಲ್ಲಿ ಇದರ ಒಂದು ಎಲ್ಲ ಸ್ಪೆಸಿಫಿಕೇಶನ್ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಮೇಕ್ ಇನ್ ಇಂಡಿಯಾ ಪ್ರೊಡಕ್ಟ್ ಇದಾಗಿರುವಂಥದ್ದು. ಲೋಕಲ್ ಫಾರ್ ವೋಕಲ್ ಅಂತ ಹೇಳ್ತಾ ಇದ್ದಾರೆ. 20,000 mAh ಒಂದು ಪವರ್ ಬ್ಯಾಂಕ್ ಇದಾಗಿರುವಂಥದ್ದು. ಓಕೆ, ಈಗ ಒಂದು ಬಾಕ್ಸನ್ನ ಓಪನ್ ಮಾಡೋಣ. ನೋಡ್ತಾ ಇದ್ರ ಬಾಕ್ಸನ್ನ ಓಪನ್ ಮಾಡಿದ ತಕ್ಷಣ ನಮಗೆ ಚಾರ್ಜ್ ಮಾಡೋಕ್ಕೆ ಒಂದು ಚಾರ್ಜಿಂಗ್ ಕೇಬಲ್ ನಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಇದನ್ನು ಹೊರತುಪಡಿಸಿದರೆ ಒಂದು ಪವರ್ ಬ್ಯಾಂಕ್ ನಮಗೆ ನೋಡೋಕ್ಕೆ ಈ ರೀತಿಯಾಗಿ ಸಿಗ್ತಾ ಇದೆ. ಒಂದು ಗೋಲ್ಡ್ ಕಲರ್ನ ಒಂದು ಪವರ್ ಬ್ಯಾಂಕ್ ಇದಾಗಿರುವಂಥದ್ದು. ಸೊ ಅದೊಂದು ಲೋಕಲ್ ಬ್ರ್ಯಾಂಡ್ ಆಯಿತಾ. 20,000 mAh ಅಂದರೆ ಹೆವಿ ವೇಟ್ ಇದೆ ಅಂತಲೇ ಹೇಳ್ಬೋದು ಈ ಪವರ್ ಬ್ಯಾಂಕು. ಗೋಲ್ಡ್ ಕಲರ್ನಲ್ಲಿದೆ. ಈ ಒಂದು ಪವರ್ ಬ್ಯಾಂಕ್ನ ಒಂದು ಲುಕ್ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ ಲುಕ್ ಡಿಸೈನ್ ಏನಿಲ್ಲ, ಫುಲ್ ಗೋಲ್ಡ್ ಕಲರು, ಫುಲ್ ಜಾತ್ರೆ ಇದೆ ಅಂತಲೇ ಹೇಳ್ಬೋದು. ವೇಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ಹೆವಿ ವೇಟ್ ಇದೆ ಕೈಯಲ್ಲಿ. ಒಂದು ಕಡೆ ಭಾಗದಲ್ಲಿ 20,800 mAh ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತೊಂದು ಭಾಗದಲ್ಲಿ 2 ಸಿಂಗಲ್ ಔಟ್ಪುಟ್ ಇರುವಂಥದ್ದು USB ಔಟ್ಪುಟ್ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಇದನ್ನು ಚಾರ್ಜ್ ಮಾಡೋಕ್ಕೆ ಮೈಕ್ರೋ USB ಇನ್ಪುಟ್ ಇಲ್ಲಿ ಕೊಟ್ಟಿರುವಂಥದ್ದು ಇದನ್ನು ಚಾರ್ಜ್ ಮಾಡೋಕ್ಕೆ. ಇದಾದ ನಂತರ ಒಂದು ಪವರ್ ಬಟನ್ ಕೊಟ್ಟಿದ್ದಾರೆ. ಪವರ್ ಬಟನ್ ಒಂದ್ಸರಿ ಪ್ರೆಸ್ ಮಾಡಿದ್ವಿ ಅಂತಂದರೆ ನೆಕ್ಸ್ಟ್ ಇಲ್ಲಿ ಒಂದು LED ಇಂಡಿಕೇಶನ್ ಲೈಟ್ ನಮಗೆ ಆನ್ ಆಗುತ್ತೆ. 20,000 mAh ಅಂದರೆ ನಾನು ಇದನ್ನು ಟೆಸ್ಟ್ ಮಾಡಿದ್ದೀನಿ, ಬಟ್ ನಾನು ನಿಮಗೆ ಇದನ್ನು ರೆಕಮೆಂಡ್ ಮಾಡಲ್ಲ ತೊಗೊಳ್ಳಿ ಅಂತ. ಸೊ ಇದರ ಬೆಲೆ ಬಂದುಬಿಟ್ಟು 730 rupees ಆಗುತ್ತೆ. ಸೊ ಒಂದ್ಸರಿ ನೀವು ಚಾರ್ಜ್ ಮಾಡ್ಕೋಬೋದು ಅಷ್ಟೇ 5,000 mAh ಇರ್ತಕ್ಕಂಥ ಒಂದು ಫೋನನ್ನು. ಸೊ ಅಂತ ಏನು 12-13 hours ಚಾರ್ಜ್ ಮಾಡಬೇಕು ಇದನ್ನ ಒಂದ್ಸರಿ ಫುಲ್ ಆಗಬೇಕು ಅಂತಂದರೆ ತುಂಬ ಲಾಂಗ್ ಡೇಸ್ ಬರುತ್ತೆ ಅಂತ ನನಗೇನು ಇದರಲ್ಲಿ ಅನಿಸಲಿಲ್ಲ. ನಾನು ಇದನ್ನು ನಿಮಗೆ ಸಜೆಸ್ಟ್ ಮಾಡಲ್ಲ. ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡ್ಬೋದು. ವಿಡಿದ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಒಂದು ಪ್ರಾಡಕ್ಟ್ ಲಿಂಕನ್ನು ಕೊಟ್ಟಿರ್ತೇನೆ. ನಿಮಗೆ ಇಷ್ಟವಾದ ಒಂದು ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡಿ. ಓಕೆ, ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.